ನಮಸ್ಕಾರ ವೀಕ್ಷಕರೇ, ಎಸ್ ಎಸ್ ವಿ ಟಿ ವಿ 2 ವರ್ಷ ಪೂರ್ಣಗೊಳಿಸಿ ಇಂದಿಗೆ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದುವರಿಯಲಿ. ಇಂದಿನ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಜವರ್ಗಿ ಪಟ್ಟಣಕ್ಕೆ ಪ್ರವೇಶಿಸುವ ಮುಖ್ಯ ಹೆದ್ದಾರಿಯ ಡಿವೈಡರ್ಗಳಿಗೆ ನಾಮಫಲಕವಿಲ್ಲದ ಕಾರಣ ರಾತ್ರಿ ವೇಳೆ ಸಂಚರಿಸುವಾಗ ಹಲವಾರು ವಾಹನಗಳು ಅಪಘಾತಗಳಿಗೆ ಈಡಾಗುತ್ತಿರುವ ಖೇದನೀಯ ವಿಚಾರ. ನ್ಯಾಷನಲ್ ಹೈವೇ 150 ಜೇವರ್ಗಿ ಪಟ್ಟಣದ ಮಧ್ಯೆ ಹಾಯ್ದು ಹೋಗುವ ಅತಿ ದೊಡ್ಡ ಮುಖ್ಯ ರಸ್ತೆ. ವಾಹನಗಳು ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆ ರಸ್ತೆಗಳ ಮಧ್ಯೆ ಡಿವೈಡರ್ಗಳನ್ನು ನಿರ್ಮಿಸಲಾಗಿದೆ. ಈ ಡಿವೈಡರ್ ಆರಂಭದಲ್ಲಿ ಕೇವಲ ಒಂದು ನಾಮಫಲಕ ಹಾಕದ ಕಾರಣ ರಾತ್ರಿ ವೇಳೆ ಹಲವಾರು ರಸ್ತೆ ಆಘಾತಗಳು ನಡೆಯುತ್ತಿವೆ. ಡಿವೈಡರ್ ನಿರ್ಮಿಸಿ ಹಲವಾರು ವರ್ಷಗಳೇ ಕಳೆದರೂ ಒಂದು ನಾಮಫಲಕ ಹಾಕಲು ಅಧಿಕಾರಿಗಳಿಗೆ ಸಮಯವಿಲ್ಲ ಅನಿಸುತ್ತೆ. ಪಟ್ಟಣದಲ್ಲಿ ದೀಪಕ್ ಲಾಡ್ಜ್ ಎದುರುಗಡೆ ಆರಂಭವಾಗುವ ಈ ಡಿವೈಡರ್ ಅಗ್ನಿಶಾಮಕದವರೆಗೂ ಇದೇ ಈ ಡಿವೈಡರ್ಗಳಿಗೆ ನಾಮಫಲಕವನ್ನು ಹಾಕಿಸಿ ರಾತ್ರಿ ಸಂಚರಿಸುವ ವಾಹನಗಳ ಅಪಘಾತವನ್ನು ನಿಯಂತ್ರಿಸಿ ಎಂದು ಸಾರ್ವಜನಿಕರು ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಈ ವಿಚಾರದ ಬಗ್ಗೆ ಜೇವರ್ಗಿ ಜನಸೇನೆ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ವಿಟಿಯವರು ಮಾತನಾಡಿ, ಹಲವಾರು ವರ್ಷಗಳಿಂದ ಈ ಡಿವೈಡರ್ಗಳಿಗೆ ಯಾವುದೇ ನಾಮಫಲಕ ಇಲ್ಲದ ಕಾರಣ ಹಲವಾರು ಆಘಾತಗಳು ಸಂಭವಿಸಿವೆ. ಡಿವೈಡರ್ ಕಾರಣ ಅಪಘಾತಗಳಾದ ಡಿವೈಡರ್ಗಳ ಪಕ್ಕದಲ್ಲಿರುವ ಅಂಗಡಿಗಳಿಗೆ ವಾಹನಗಳು ನುಗ್ಗುವ ಸಂಭವವಿದೆ. ಇಲ್ಲಿ ಪಕ್ಕದಲ್ಲಿ ಜನ ಪ್ರಾಣ ಭಯದಿಂದ ರಾತ್ರಿ ವೇಳೆ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ. ಇದು ವಾರ್ಡ್ಗಳಿಗೆ ನಾಮಫಲಕ ಹಾಕುವಂತೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಿಲ್ಲ. ಡಿವೈಡರ್ಗಳಿಗೆ ಅತಿ ಶೀಘ್ರದಲ್ಲಿ ನಾಮಫಲಕ ಹಾಕದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ವಿಟಿ ಅವರು ಹೇಳಿದ್ದಾರೆ. ಈ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮುಂಭಾಗದಲ್ಲಿ ಬರುವ ಎಂಟ್ರೆನ್ಸ್ನಲ್ಲಿ ಈ ಒಂದು ಡಿವೈಡರ್ ಇದೆ. ಈ ಕಡೆ ಹಲವಾರು ವರ್ಷಗಳಿಂದ ಈ ಡಿವೈಡರಲ್ಲಿ ಯಾವುದೇ ತರನಾದಂಥ ನಾಮಫಲಕ ಇಟ್ಟಿರುವ ಕಾರಣ ಹಲವಾರು ಆಘಾತಗಳು ಇಲ್ಲಿ ಆಗಿದ್ದಾವೆ, ಸಂಭವಿಸ್ತವೆ. ಈ ಕಾರಣಕ್ಕಾಗಿ ಇಲ್ಲಿ ಜನಸೇನಾ ತಾಲೂಕು ಅಧ್ಯಕ್ಷ ನಾಗರಾಜ್ ಬಿಟ್ಟಿಯವರು ಇದ್ರ ಬಗ್ಗೆ ಹೇಳ್ತಾರೆ. ಈ ಒಂದು ಇವರಿಗೆ ಆಗಮಿಸುವ ಪ್ರಾರಂಭದಲ್ಲಿ ಒಂದು ಎಂಟ್ರೆನ್ಸ್ ಮುಖ್ಯ ರಸ್ತೆ ಆಗಿರುವಂತಹ 150 ಮುಖ್ಯ ರಸ್ತೆ 151 ಎ ಆಗಿರುವಂಥ ಒಂದು ಸೇಫ್ಟಿ ಒಂದು ಬೋರ್ಡ್ಗಳಾಗಿರ್ಬೋದು, ಹಾಗೆ ಯಾವುದೇ ಒಂದು ಸೇಫ್ಟಿ ಇರೋದಿಲ್ಲ ಇಲ್ಲಿ. ಇದು ಮಾಡ್ರಿ ಅಂತೇಳಿ ಪುರಸಭೆಗಾಗಿರ್ಬೋದು, ತಹಸೀಲ್ದಾರ್ ಸಾಹೇಬರಿಗಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಕೂಡ ಅವರು ಯಾವುದೇ ರೀತಿ ಒಂದು ಆ್ಯಕ್ಷನ್ನ ತೊಗೊಂಡಿಲ್ಲ. ಇದು ಭಾಳಷ್ಟು ಆಘಾತಗಳು ಆಗಿದ್ದಾವೆ, ಹಿಂದೆ ಕೂಡ ಆಗಿದ್ದಾವೆ. ನಮ್ಮ ತಂಡದಗಡೆನೇ ಹಲವಾರು ಪ್ರಾಣಗಳು ಹೋಗಿದ್ದಾವೆ. ಅದನ್ನು ನಾವೇ ಸ್ವತಃ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ಚಿತ್ರಗಳು ಕೂಡ ನಡೆದಿದ್ದಾವೆ. ಅದನ್ನು ವಿಡಿಯೋ ಮಾಡಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಾವು ತೋರಿಸಿದ್ದಾಗಿದೆ. ಆದರೂ ಕೂಡ ಅಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ದಿನೇ ದಿನೇ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಕೂಡ ಕಣ್ಮುಚ್ಚಿಕೊಳ್ತಿರೋದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಪ್ಪ ಅಂತಂತಂದ್ರೆ ಈ ಮುಖ್ಯ ರಸ್ತೆಗೆ ಸಂಬಂಧಪಟ್ಟಂಥ ಇಲಾಖೆ ಕಣ್ಮರೆಯಾಗಿರ್ತಕ್ಕಂಥ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಮೇ 1ರಂದು ಬಿದರ್ ನಗರದ ಹೊರವಲಯದಲ್ಲಿ ಬರುವ ಕೋಲಾರ್ ಕೈಗಾರಿಕಾ ಪ್ರದೇಶದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪಡೆಯ ಬಿದರ್ ಜಿಲ್ಲಾ ಸಮಿತಿಯಿಂದ ಆಯೋಜಿಸಲಾಗಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಾಂತೇಶ್ ಬಿಳಗಿ ಅವರು ಉದ್ಘಾಟಿಸಿರುವ ಕರ್ನಾಟಕ ರಾಜ್ಯ ಕಾರ್ಮಿಕ ಪಡೆಯ ರಾಜ್ಯ ಅಧ್ಯಕ್ಷರಾದ ಜಿ ಶ್ರೀನಿವಾಸ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಎಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪಡೆಯ ಜಿಲ್ಲಾ ಅಧ್ಯಕ್ಷರಾದ ದಿಗಂಬರ್ ರಾವ್ ಮಡಿವಾಳ್ ಅವರು ಹೇಳಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶುಭ ಮುಂಜಾನೆಯ ವಂದನೆಗಳು. ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಒಂದು ಕರೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಕಾರ್ಮಿಕ ಪಡೆಯ ಬೆಂಗಳೂರು ಅದರ ಅಡಿಯಲ್ಲಿ ಬೀದರ್ ಜಿಲ್ಲಾ ಘಟಕ ಮತ್ತು ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಘಟಕಗಳನ್ನು ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮೇ 1ನೇ ತಾರೀಕು ಕಾರ್ಮಿಕ ವಿಶ್ವಕರ್ಮಿಕರ ದಿನಾಚರಣೆ ಮಾಡಿದ್ದ ಒಂದು ಕಾರ್ಮಿಕರ ದಿನಾಚರಣೆಯನ್ನು 1ನೇ ತಾರೀಕು ನಾವು ಕೋಲಾರ ಇಂಡಸ್ಟ್ರಿಯಲ್ ಏರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಕುಶ್ರೀ ಮೌನೇಶ್ವರ ಮಹಾರಾಜರು ಹಮ್ಮಿಕೊಂಡಿದ್ದಾರೆ. ಉದ್ಘಾಟಕರಾಗಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತರಾಗಿರುವ ಮಹಾಂತೇಶ್ ಬಿಳಗೆ ಸರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ. ಮತ್ತು ಅದರಂತೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪಡೆ ರಾಜ್ಯಾಧ್ಯಕ್ಷರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಜಿ ಶ್ರೀನಿವಾಸ್ ಅಂತೇಳಿ ಅವರು ಕೂಡ ಭಾಗವಹಿಸಿದ್ದಾರೆ. ಈ ಕರ್ನಾಟಕ ರಾಜ್ಯ ಕಾರ್ಮಿಕರ ಪಡೆ ಹೈದರಾಬಾದ್ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ್ ಪಂಚಾಳ್ ಅವರು SSVTV Swami, please pick up. ಜೊತೆಗೆ
ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ಪ್ರಸಾದ್ ಉದ್ಗತ ಅವರು ಕೂಡ ಈ ಒಂದು ವಿಶೇಷ ವಾನಿತರಾಗಿ ಇಂಥ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ DSP ಆಗಿರ್ತಕ್ಕಂಥ ಸಂ ಯು ಹುಣಸಿಕಟ್ಟಿಯವರು ಕೂಡ ಆಗಮಿಸಿದ್ದಾರೆ. ಆಮೇಲೆ ಕಾರ್ಮಿಕ ಅಧಿಕಾರಿಗಳಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಾಗಿರುವ ರಾಯಚೂರು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧುಪತ್ರ ಹತ್ಯೆ ಆರೋಪಗಳಿಗೆ ಗಲ್ಲು ಶಿಕ್ಷೆ ನೀಡಬೇಕೆಂದು ಒತ್ತಾಯ. ಮಾನ್ವಿ ಪಟ್ಟಣದಲ್ಲಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಅತ್ಯಾಚಾರದಿಂದ ಸಾವಿಗೀಡಾದ ಮಧುಪತ್ತರವರಿಗೆ ಮೇಣದ ಬತ್ತಿಗಳು ಹಚ್ಚುವ ಮೂಲಕ ಭಾವಪೂರ್ವಕವಾದ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ವಸಂತ್ ಕುಮಾರ್, ನಂದಿಹಾಳ್ ಕುಮಾರಿ ಮಧುಪತ್ತರವರ ಅತ್ಯಾಚಾರ ಮಾಡಿ ಕೊಲೆಗೈದ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಆರೋಪಿಗಳಿಗೆ ಕೂಡಲೇ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಎಂದು ಹೇಳಿದರು. ಮಾನ್ವಿ ಪಟ್ಟಣದ ಬಸವ ವೃತ್ತದಲ್ಲಿ ಅಂಬೇಡ್ಕರ್ ಕಾಲೇಜು ವಸತಿ ನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಒಕ್ಕೂಟದ ಸರ್ವ ಸದಸ್ಯರು ಹಾಗೂ ಹಲವು ಸಂಘಟನೆಯ ಮುಖಂಡರು ಭಾಗವಹಿಸಿದರು. ನಂತರ ಯಲ್ಲಪ್ಪ ಬಾದರ್ದಿನ್ನಿ, ಪಿ ರವಿ, ಪರಶುರಾಮ್ ಆರೋಲಿ, ಬಸವರಾಜ್ ನಕ್ಕುಂದಿ ಮಾತನಾಡಿ ಮಧುಪತ್ತರ್ ಅವರ ಅತ್ಯಾಚಾರಗಳನ್ನು ಉಗ್ರವಾದ ಶಿಕ್ಷೆಗೆ ಒಳಪಡಿಸಿ ಮಧು ಪಾಲಕರಿಗೆ ನ್ಯಾಯವನ್ನು ಒದಗಿಸಿ ಪತ್ತರ್ ಅವರ ಆತ್ಮಹತ್ಯೆಗೆ ಶಾಂತಿಯನ್ನು ನೀಡಬೇಕಾದ ಜವಾಬ್ದಾರಿ ಸರ್ಕಾರಕ್ಕೆ ಇದೆ ಎಂದು ಹೇಳಿದರು. ನಂತರ ಸ್ಥಳಕ್ಕೆ ಆಗಮಿಸಿದ ಮಾನ್ವಿ PSI ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾರೇಶ್ ಭಂಡಾರಿ, ಯಲ್ಲಪ್ಪ ಸೀಕಲ್, ವಿಜಯ್ ಮಾಚ್ನೂರ್, ಕೆ ರಾಜಶೇಖರ್, ಕೆ ಜಗದೀಶ್, ಭೀಮಣ್ಣ, ರಮೇಶ್ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರು, ವಸತಿ ನಿಲಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಬಟ್ಟೆಗೆ ಹಾಕುವ ಪಿನ್ ನುಂಗಿದ 8 ವರ್ಷದ ಬಾಲಕಿ ಚಿಕಿತ್ಸೆ ಫಲಕಾರಿಯಾಗಿದೆ. ಸಾಮಾನ್ಯ ಪೂರ್ವ ಘಟನೆ ಸೇಡಂ ತಾಲೂಕಿನ ಹಯಾಳ ಗ್ರಾಮದಲ್ಲಿ ಜರುಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಹಯಾಳ್ ಗ್ರಾಮದ ಸ್ವಪ್ನ ವೆಂಕಟಪ್ಪ 8 ವರ್ಷದ ಮೃತಪಟ್ಟ ಬಾಲಕಿ ಎಂದು ತಿಳಿದು ಬಂದಿದೆ. April 22 ಆಹಾರದ ಜೊತೆಗೆ ಅಚಾನಕ್ಕಾಗಿ ಬಟ್ಟೆಗೆ ಹಾಕುವ ಪಿನ್ ಬಾಲಕಿ ನುಂಗಿದ್ದಾಳೆ. ನಂತರ ಹೈದರಾಬಾದ್ನ ಯಶೋದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಕೊಂಡೊಯ್ಯಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕಿ ಶನಿವಾರ ಅಸುನೀಗಿದ್ದಾಳೆ. ಈ ಕುರಿತು ಕುರುಕುಂಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರಿಂದ ಆ ನದಿ ನೀರೆಲ್ಲ ಬತ್ತಿ ಹೋಗಿದೆ. ರಾಶಿ ರಾಶಿ ಗಂಟಲೆ ಜಲಚರಗಳು ಸಾವನ್ನಪ್ಪಿದ್ದು ಎಂಥವರ ಕರಳು ಚುರುಕು ಅನ್ನುತ್ತದೆ. ಇದೀಗ ಆ ನದಿ ಜಲಚರಗಳ ಸಾವಿನಿಂದ ಗಬ್ಬು ನಾರುತ್ತಿದೆ. ಅಲ್ಲದೆ ನದಿ ನೀರನ್ನೇ ನಂಬಿಕೊಂಡ ಜನರು ಇದೀಗ ಹನಿ ನೀರಿಗೂ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಎಲ್ಲ ಸಮಸ್ಯೆಗಳು ಯಾವುದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯೋಚನೆ ಮಾಡದೇ ಇರುವುದು ಬೇಸರದ ಸಂಗತಿ. ಅಷ್ಟಕ್ಕೂ ಆ ನದಿ ಯಾವುದು, ಜಲಚರಗಳ ಚಿತ್ರಣ ಹೇಗಿದೆ, ಪರದಾಡುತ್ತಿರುವ ಜನರ ಪರುತ್ತಿರುವ ಪಾಡಿನ ಇಷ್ಟೊಂದು ಸಮಸ್ಯೆ ಉದ್ಭವವಾಗುತ್ತಿರುವ ಎಲ್ಲಿ ಅಂತೀರ? ಈ ವರದಿ ನೋಡಿ. ನೀರಿಲ್ಲದೆ ಖಾಲಿ ಖಾಲಿಯಾಗಿರುವ ನದಿ, ಸತ್ತು ಬಿದ್ದಿರುವ ಮೀನುಗಳು ಸೇರಿದಂತೆ ಅನೇಕ ಜಲಚರಗಳು, ಗಬ್ಬು ವಾಸನೆ ಬೀರುತ್ತಿರುವ ನದಿ, ಹನಿ ನೀರಿಗೂ ಪರದಾಡುತ್ತಿರುವ ಜನ, ಇವೆಲ್ಲ ದೃಶ್ಯಗಳು ಕಂಡುಬರುವುದು ಉತ್ತರ ಕರ್ನಾಟಕ
ಜೀವನಾಡಿಯಾಗಿರುವ ಕೃಷ್ಣಾ ನದಿಯಲ್ಲಿ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ರಾಯಭಾಗ ಅಥಣಿ ಮಾರ್ಗವಾಗಿ ಬಾಗಲಕೋಟಕ್ಕೆ ಸಾಗಿರುವ ಕೃಷ್ಣಾ ನದಿ ಈಗ ಬತ್ತಿ ಹೋಗಿದ್ದು ಜಲಚರಗಳಿಗೆ ಸಂಕಟವಾಗಿ ಪ್ರಾಣ ಬಿಡುತ್ತವೆ. ಇನ್ನೊಂದು ಕಡೆ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿರುವ ದೃಶ್ಯ ಕಳೆದ 2 ತಿಂಗಳಿಂದ ನಡೆಯುತ್ತಿದೆ. ಇಂತಹ ಕರುಣಜನಕ ಕಥೆ ಕೃಷ್ಣಾ ನದಿ ದಡದ ಜನರ ಪರಿಸ್ಥಿತಿಯಾಗಿದೆ. ಕೃಷ್ಣಾ ನದಿ ನೀರನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರಿಗೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಕಳೆದ 40 ವರ್ಷಗಳ ಹಿಂದೆ ಇಷ್ಟೊಂದು ಸಮಸ್ಯೆ ಎದುರಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೂ ನದಿ ಬತ್ತಿರುವ ವಾರದೊಳಗೆ ನೀರು ಬರುತ್ತಿತ್ತು. ಆದರೆ ಈಗ ಸತತ 2 ತಿಂಗಳಾದರೂ ನೀರು ಬರದೆ ಜನರು ಕಂಗಾಲಾಗಿದ್ದಾರೆ. ಇನ್ನು ಮೀನುಗಳ ಸಾವು ರಾಶಿ ರಾಶಿಗಟ್ಟಲೆ ಬಿದ್ದಿರುವುದು ಎಂಥವರ ಕರುಳು ಚುರುಕೆನ್ನುತ್ತದೆ. ಹೆಜ್ಜೆ ಇಟ್ಟಲ್ಲೆಲ್ಲ ಮೀನುಗಳ ಮೇಲೆ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಲ್ಲದೆ ನದಿಯಲ್ಲಿ ನೀರು ಸ್ವಲ್ಪ ಮಟ್ಟಿಗಾದರೂ ಇದ್ದವು. ನೀರನ್ನು ಬಳಸಿಕೊಳ್ಳಬೇಕೆಂದರೆ ಮೀನು ಸಾವನ್ನೊಪ್ಪಿದ್ದರಿಂದ ನದಿ ತುಂಬೆಲ್ಲ ದುರ್ವಾಸನೆ ಬೀರುತ್ತಿವೆ. ಇಂತಹ ಪರಿಸ್ಥಿತಿಯಲ್ಲಿ ನದಿಗೆ ಹರಿದು ಬರುವ ಚಿಕ್ಕ ಚಿಕ್ಕ ಜರಿಗಳ ನೀರನ್ನು ಹಿಡಿದು ಅದನ್ನು ಮನೆಗೆ ಹೊತ್ತೊಯ್ಯುವಷ್ಟರಲ್ಲಿ ಕಣ್ಣೀರು ಕಪಾಳಕ್ಕೆ ಬರುತ್ತವೆ. ಇನ್ನು ಇದೇ ಹೊತ್ತಿನಲ್ಲಿ ಜನಪ್ರತಿಗಳು ಹಾಗೂ ಹೀಗೆ ಮಾಡಿ ನೀರು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿ ನಂತರ ನೀರು ಬರುತ್ತಿದ್ದವು. ಆದರೆ ಈ ಸಲ ಯಾವೊಬ್ಬ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಬ್ಯುಸಿಯಾದ್ರು, ಆದರೆ ಈ ಕಡೆ ಲಕ್ಷ್ಯ ಯಾರೂ ಕೊಡಲಿಲ್ಲ. ಇದರಿಂದ ಜನರು ದಿನಪೂರ್ತಿ ನೀರು ತರುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕೋಡಿ ರಾಯಭಾಗ ಅಥಣಿ ಭಾಗದ ಲಕ್ಷಾಂತರ ಕುಡಿಯುವ ನೀರಿನ ಜನರಿಗೆ ತೊಂದರೆಯಾಗುತ್ತಿದೆ. ಸರಿಯಾಗಿ ದನಕರುಗಳಿಗೆ ಹಾಗೂ ಜಮೀನುಗಳಿಗೆ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಅಲ್ಪ ಸ್ವಲ್ಪ ನೀರಿನಲ್ಲಿ ದನಕರುಗಳಿಗೆ ಜನರಿಗೆ ಮಾತ್ರ ಬಳಸಿಕೊಳ್ಳುತ್ತಿದ್ದು ಅದು ಸಹಿತ 1-2 ಗಂಟೆಯವರೆಗೂ ಸಾಲು ಸಾಲ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೆಳೆಗಳು ಸಂಪೂರ್ಣ ಬಿಸಿಲಿನ ತಾಪಮಾನಕ್ಕೆ ಸುಟ್ಟು ಕರಕಲಾಗುತ್ತಿದ್ದು ಮಳೆ ಹಾಗೂ ನದಿ ನೀರಿಗಾಗಿ ಜನರು ಕಾಯುತ್ತಿದ್ದಾರೆ. ಇನ್ನಾದರೂ ಸರ್ಕಾರವಾಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ರಾಜಕೀಯ ಬಿಟ್ಟು ಜನರ ಯೋಗಕ್ಷೇಮಕ್ಕಾಗಿ ಮಹಾರಾಷ್ಟ್ರ ನೀರು ತರುವ ಪ್ರಯತ್ನ ಮಾಡುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ.